ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಪೊಲೀಸ್ ನಾಗರಿಕ ಬಂದೂಕು ತರಬೇತಿ ಸಂಸ್ಥೆ ಚಿತ್ರದುರ್ಗ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಹೊಸದುರ್ಗ ನಗರದಲ್ಲಿ ನಡೆಯುತ್ತಿರುವ ನಾಗರಿಕ ಬಂದೂಕು ತರಬೇತಿ ಶಿಬಿರದ 5ನೇ ದಿನವನ್ನು ವಾಣಿ ವಿಲಾಸ ಜಲಾಶಯದ ಇನ್ನೀರಿನಲ್ಲಿ ನಡೆಸಲಾಯಿತು. ಮಟ್ಟದಲ್ಲಿ ನಡೆಯಬೇಕಾದ ಕಾರ್ಯಕ್ರಮವನ್ನು ತಾಲೂಕು ಮಟ್ಟದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಸುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ. ಒಳ್ಳೆ ಎಂಜಾಯ್ ಮಾಡಿದ್ರಲ್ಲ ಇವತ್ತು ಇದು ಮಾತ್ರ ಜೀವನದಲ್ಲಿ ಮೆಮೊರೇಬಲ್ ಡೇ. ಒಂದೆರಡು ಮಾತು ನಿಮ್ಮ ಅಭಿಪ್ರಾಯದಲ್ಲಿ ಅಂತೇಳಿ ಕೊಡಿ ಸರ್. ಇದೊಂದು ಅವಕಾಶ ಮಾಡಿಕೊಂಡಂತ ಮಾನ್ಯ ಶಾಸಕರಿಗೆ ಜೀವನದ ಚಪ್ಪಾಳೆ ಮೂಲಕ ಇದು 157 ಅಡಿ ಇದೆ. ಇದು ಟೋಟಲ್ ಬ್ಯಾಕ್ ವಾಟರ್ ಬಂದ್ಬಿಟ್ಟು 168 ಕಿಲೋಮೀಟರ್ ಬರ್ತದೆ. ಮನೆ ಎಲ್ಲ ಅಳತೆ ಮಾಡಿಸಿದ್ವಿ, ಮೊನ್ನೆ ಮಳೆ ಬಂದು ಫ್ರೆಂಡ್ ಆದಾಗ ಅಳತೆ ಮಾಡಿಸಿದ್ವಿ. ಇಲ್ಲಿಂದ ಹಿಡಿದ್ಬಿಟ್ಟು ಎಂಟರ್ ಒಂದು ಲೈನ್ 168 ಕಿಲೋಮೀಟರ್ ಸರೌಂಡಿಂಗ್ ಇದೆ. ನಮ್ಮ ಕಮಿಷನರ್ ಅವಾಗ IPS ಆಫೀಸರ್ ಇದ್ರು ಅಮರ್ ಕುಮಾರ್ ಪಾಂಡೆ ಅಂತೇಳಿ. ಅದು ಸೌಂಡ್ ಇದು ಕ್ಲೋಸ್ ಆಗಕ್ಕೆ ಬಂದಾಗ ಅದನ್ನ ಕ್ಲೋಸ್ ಮಾಡಬೇಡಿ ಅಂತ ಹೇಳಿದ್ವಿ. ಒಂದ್ ರೀತಿ ಅದು ಮುಚ್ಚೋಗಂತ ಸಂದರ್ಭದಲ್ಲಿ ಅವಾಗ ನಾವು ಅದಕ್ಕೆ 2 ಕೋಟಿ ಹಣ ಕೊಟ್ಟೆ. 2 ಕೋಟಿ ಹಣ ಕೊಟ್ಬಿಟ್ಟು ಅದನ್ನ ಆ ಬಿಲ್ಡಿಂಗ್ ಅಲ್ಲಿರೋ ಎಕ್ವಿಪ್ಮೆಂಟ್ ಸ್ಪೀಡ್ ಬೋಟ್ಗಳು ಇವೆಲ್ಲ ಏನೇನೋ ಇವೆಲ್ಲ ಅವಾಗ ಕಷ್ಟ. 30 ಎಕರೆ ಜಾಗ ಕೊಟ್ಟಿವಿ, ಅದನ್ನ 30 ಜಾಗ ಕೊಟ್ಟು ಅದನ್ನ ಮಾಡಿದ್ವಿ. ಇಲ್ಲಿ ಟ್ರೈನಿಂಗು ತಗೊಂಡಂತಾರು, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಆಮೇಲೆ ಅದರಲ್ಲಿ ಪ್ಯೂರ್ಲಿ ಟ್ರೈನಿಂಗ್ ಪರ್ಪಸ್ ಇರೋದು, IPS ಆಫೀಸರ್ಸ್ಗಳು ಟ್ರೈನಿಂಗ್ ಮಾಡಿದ್ರಲ್ಲಿ ಸುಮಾರು 1000 ಸಂಖ್ಯೆನಲ್ಲಿ ಅಲ್ಲಿ ಟ್ರೈನ್ ಮಾಡಿಕೊಂಡು ಭಾಳಷ್ಟು ಜನ ಅದರಿಂದ ಅನುಕೂಲನೂ ಆಗಿದೆ. ಈ ಜಾಗ ಬಂದ್ಬಿಟ್ಟು 9 ಎಕರೆ ಮೇಲೆ ಟಾಪ್ ರಸ್ತೆ ಮಾಡಿದ್ದಾರೆ, 9 ಎಕರೆ ಅದನ್ನು ಟೂರಿಸಮ್ ಕೊಟ್ಟಿದ್ದೀವಿ, ಮೊನ್ನೆ ನಾನು ಕೊಟ್ಟಿರೋದು. ಈಗ ಇಲ್ಲಿಂದ ಅಲ್ಲಿಂದ ಈ ರಸ್ತೆ ಮಾಡಿದ್ದೀವಿ, ರೋಡಿಂದ ರಸ್ತೆ ಮಾಡಿದ್ವಿ. ಇಲ್ಲಿಗೆ ಇದು ಆಗ್ತಾ ಇದೆ ಅಪರಭದ್ರದಲ್ಲಿ, ಮತ್ತೆ ಇಲ್ಲಿಂದ 5.5 ಕಿಲೋಮೀಟರ್ ಮತ್ತೆ ಹಿಂಗೆ ರಸ್ತೆ. ಜನಗಳು ಬಂದವರೆಲ್ಲ ರೋಡ್ ಪಕ್ಕದಲ್ಲೇ ನೀರು ಪಕ್ಕದಲ್ಲೇ ಹೋಗ್ತಾ ಇದ್ರೆ ಒಳ್ಳೆ ಎಂಜಾಯ್ ಮಾಡ್ತಾರೆ, ಒಳ್ಳೆ ಖುಷಿಯಾಗಿರ್ಬೇಕು ಅಂತೇಳಿ ಫ್ಯಾಮಿಲಿ ಜೊತೆಲಿ ಬರ್ತಾರೆ ವಾರ ಸರಿ ಅಂತೇಳಿ. ಹಾಗಾಗಿ ಇಲ್ಲಿ ಬಂದಾಗ ಇಲ್ಲಿ ಕಾರ್ ನಿಂತಿದ್ದಾವಲ್ಲ, ಇಲ್ಲಿ ಶೌಚಾಲಯ ಕಟ್ತಾ ಇದೀವಿ. ಬಂದ ತಕ್ಷಣ ಅವ್ರಿಗೆ ಫ್ರೆಶಪ್ ಆಗಲಿಕ್ಕೆ ಮಹಿಳೆಯರಿಗೊಂದು ಪುರುಷರಿಗೊಂದು 5-5 ಶೌಚಾಲಯ ಕಂಪ್ಲೀಟ್ ಆಗ್ತದೆ. ಮುಂದಗಡೆ ಸ್ವಲ್ಪ ಕಾಂಕ್ರೀಟ್ ಮಾಡಿದ್ದೀವಿ, ಒಂದು ಶೆಟ್ರ್ ಹಾಕ್ಕೊಡ್ತೀವಿ. ಈಗ ಸದ್ಯಕ್ಕೆ ಈಗ ಚುನಾವಣೆ ಇರೋದ್ರಿಂದ ಈಗ ಸದ್ಯಕ್ಕೆ ಇದನ್ನ ಜನಗಳಿಗೆ ಪಬ್ಲಿಕ್ ಬಂದವರಿಗೆ ಅಲ್ಲಿ ಬಿಡೋದಿಲ್ಲ, ಅಲ್ಲಿ ನಮಗೆ ಬಿಡಲಿಲ್ಲ ಅಲ್ಲಿ. ಹಾಗಾಗಿ ಜನಗಳಿಗೆ ಅನುಕೂಲ ಆಗಲಿ ಅಂತೇಳಿ ಇಲ್ಲಿ ಅವಕಾಶ ಮಾಡಿಕೊಟ್ಟು ಮೇಲ್ಗಡೆ ಅಲ್ಲಿ ಭಾಳ ನಮ್ದು ವಿಷನ್ ಇದೆ, ಅದನ್ನ 9 ಎಕರೆ ಟೂರಿಸಮ್ ಕೊಟ್ಬಿಟ್ಟಿದ್ದೀವಿ. ಫುಲ್ ಟಾಪ್ ಅಲ್ಲ, ಏರಿಯಾ ಪೂರ್ತಿ ಅಲ್ಲಿ ಪೂರ್ತಿ ಗೆಸ್ಟ್ ಹೌಸ್ ಎಲ್ಲ ಕಟ್ಟಿ ಅಲ್ಲಿ ಬಂದಂಥವ್ರು ಮತ್ತೆ ಅಲ್ಲಿಂದ ಬೋಟಲ್ಲಿ ಇಲ್ಲಿ ಬರಬೇಕು. ಇಲ್ಲಿ ಇದು 9 ರೂಮು ಮಾಡಿದ್ದೀವಿ. ಈಗ ಮುಂದಿನ ತಿಂಗಳು 8 ತಿಂಗಳು ಉದ್ಘಾಟನೆ ಮಾಡ್ತೀವಿ. ಇದು ಟ್ರೈನಿಂಗ್ ಮಾಡಿಕೊಂಡ್ರೆ ನಮ್ಮ ತಾಲೂಕು ಹುಡುಗರಿಗೆ ಅನುಕೂಲ ಆಗಲಿ ಅಂತೇಳಿ ಇದನ್ನ ಐಲ್ಯಾಂಡ್ ಅಂತ. 120
ಏಳು ಜನ ಶಿಬಿರಾರ್ಥಿಗಳಲ್ಲಿ ಮಹಿಳೆಯರು ಸಹ ಭಾಗವಹಿಸಿದ್ದು ಧೈರ್ಯವಾಗಿ ಹೊಸ ಹುಮ್ಮಸ್ಸಿನೊಂದಿಗೆ ಸ್ವಯಂ ರಕ್ಷಣೆಯ ನಿಟ್ಟಿನಲ್ಲಿ ಪುರುಷರಿಗೆ ಸಮಾನವಾಗಿ ಶಿಬಿರದಲ್ಲಿ ಭಾಗವಹಿಸುತ್ತಿದ್ದಾರೆ. ಹೆಸರು ಮಂಜುಳಾ ಅಂತ. ನಾವು ಗುಳಿ ಹೊಸಳಿಯಿಂದ ಈ ಟ್ರೈನಿಂಗಿಗೆ ಸೇರ್ಕೊಂಡಿದ್ದೀವಿ. ನಮಗೆ ಈ ಟ್ರೈನಿಂಗಲ್ಲಿ ಒಳ್ಳೆ ಅನುಭವ, ಖುಷಿ, ಪೊಲೀಸರಿಂದ ನಮ್ಗೆ ಒಳ್ಳೆ ಟ್ರೈನಿಂಗ್ ಸಿಕ್ಕಿದೆ. ನಮಗೆ ಒಂದು ಹೆಣ್ಮಕ್ಳಾಗಿ ನಮಗೊಂದು ಅವಕಾಶ. ನಾವಿವತ್ತು ಬಂದೂಕ ತರಬೇತಿ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಈಗ ಹೆಣ್ಮಕ್ಳು ನಾವು ಈ ಟೀಮಲ್ಲಿ 6 ಜನ ಇದ್ದೀವಿ. ಇವಾಗ ಯಾವುದಕ್ಕೂ ಕಡಿಮೆ ಇಲ್ಲ ಹೆಣ್ಮಕ್ಳು ಅನ್ನೋದಕ್ಕೆ ನಾವು ಈ ನಿದರ್ಶನ ಆಗಿದ್ದೀವಿ. ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ನಮ್ಮ ಜಿಲ್ಲೆಯ ಎಸ್ ಪಿ ಸಾಹೇಬ್ರು, ಪರಶುರಾಮ್ ಸಾಹೇಬ್ರು, ಮತ್ತೆ ಡಿಆರ್ ಡಿವೈಎಸ್ಪಿ ಆದಂತ ಗಣೇಶ್ ಅವರು, ಮತ್ತೆ ಈ ಡಿವಿ ಸಬ್ ಡಿವಿಜನ್ ನ ಡಿವೈಎಸ್ಪಿ ಆದ ಶ್ರೀಮತಿ ಚೈತ್ರ ಮೇಡಮ್ ರವರು, ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ತಿಮ್ಮಣ್ಣರವರು, ಮತ್ತೆ ಡಿಆರ್ ನ ಎಲ್ಲ ಸಿಬ್ಬಂದಿಯವರು ಇವತ್ತು ಹೊಸದುರ್ಗ ತಾಲೂಕಿನಲ್ಲಿ ನಾಗರಿಕ ಬಂದೂಕು ತರಬೇತಿಯನ್ನು ಆರಂಭ ಮಾಡಿ ಇವತ್ತು 5ನೇ ದಿವಸ ಚಾಲನೆ ನೀಡ್ತಾ ಇರೋದು. ನಿಜಕ್ಕೂ ಇದು ಜಿಲ್ಲಾ ಕೇಂದ್ರದಲ್ಲಿ ಆಗುವಂತ ತರಬೇತಿ ಕಾರ್ಯಕ್ರಮವನ್ನು ತಾಲೂಕು ಕೇಂದ್ರದಲ್ಲಿ ಆಯೋಜನೆ ಮಾಡಿ ಯಶಸ್ವಿಯಾಗಿ 5 ದಿನ ತರಬೇತಿಯನ್ನು ಕೊಟ್ಟಿದ್ದಾರೆ. ನಾವು ಕೂಡ ಶಿಬಿರಾರ್ಥಿಯಾಗಿ ಇಲ್ಲಿ ಭಾಗವಹಿಸ್ತಾ ಇದ್ದೀನಿ. ಉತ್ತಮವಾದಂಥ ನಾಗರಿಕ ಬಂದೂಕು ತರಬೇತಿಯನ್ನು ಕೊಡುವುದರ ಜೊತೆಗೆ ಡೈಲಿ ಮಾರ್ನಿಂಗ್ ಟೈಮಲ್ಲಿ ಟ್ರೈನಿಂಗು ಮತ್ತು ರ್ಯಾಫ್ಟಿಂಗು ಎಲ್ಲದನ್ನು ಕೂಡ ತರಬೇತಿಯನ್ನು ನೀಡ್ತಾ ಇವತ್ತು ನಮ್ಮ ಇಲ್ಲಿ ತರಬೇತಿಯನ್ನು ಇವರಿಗೆ 120 ಜನ ತಾಲೂಕಿನಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ 120 ಜನ ಭಾಗವಹಿಸಿದ್ದಾರೆ. ಇದಕ್ಕೆ ಈಗ ರೈಫಲ್ ಟ್ರೈನಿಂಗ್ ಇನ್ನೂ 5 ದಿನ ತರಬೇತಿ ಕಾರ್ಯಕ್ರಮ ಇರ್ತದೆ. ನಿಜಕ್ಕೂ ಅತ್ಯುತ್ತಮವಾದ ಕಾರ್ಯಕ್ರಮ ನಮ್ಮ ಪೊಲೀಸ್ ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ಇಲಾಖೆ ಮಾಡ್ತದೆ. ಇದರಲ್ಲಿ ಭಾಗವಹಿಸಿದಂತೆ ಅಂತ ಎಲ್ಲರೂ ಕೂಡ ಒಂದು ಗುರುಪಿನಿಂದ ಇದ್ದಾರೆ. ಖಂಡಿತ ಯಶಸ್ವಿ ಟ್ರೈನಿಂಗ್ನ ಜಿಲ್ಲೆಯಾದ್ಯಂತ ಯಶಸ್ವಿಯಾಗಿ ಮಾಡಿಕೊಡ್ಬೇಕು ಅಂತೇಳಿ ಅವ್ರಿಗೆ ವಿಶೇಷವಾಗಿ ನಮ್ಮ ತಾಲೂಕಿನ ಆಯೋಜನೆ ಮಾಡಿದ್ದೆ. ಮತ್ತೊಮ್ಮೆ ಪೊಲೀಸ್ ಇಲಾಖೆಗೆ ಧನ್ಯವಾದಗಳು ತಿಳಿಸಿದ್ದಾರೆ. ಶಾಸಕರಾದ ಗುಳೇಟಿ ಶೇಖರ್ ಅವರ ಒಂದು ಸಾರಥ್ಯದಲ್ಲಿ ಈ ಜಲಸಾಹಸ ಕ್ರೀಡೆ ಒಂದು 120 ಜನ ಏನು ಗನ್ ಟ್ರೈನರ್ಸ್ ಬಂದಿದ್ದಾರೆ ಅವರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು. ಅದೇ ರೀತಿ ನಮ್ಮ ತಾಲೂಕಿನಾದ್ಯಂತ ಕೆಲವೊಂದು ಸಾಹಸ ಕ್ರೀಡೆಗಳಿಗೆ ಮತ್ತು ಎಲ್ಲ ಒಂದು ವಿಚಾರಕ್ಕೆ ಮುಂದೆ ನಿಂತು ಉತ್ತೇಜನ ಕೊಟ್ಟು ಯುವಕ ಮತ್ತು ಯುವತಿಯರಿಗೆ ಎಲ್ಲರಿಗೂ ಒಂದು ಒಳ್ಳೆಯ ಒಂದು ಸಾಹಸ ಕ್ರೀಡೆಗಳನ್ನು ಕಲಿಸ್ತಾ ಇದ್ದಾರೆ. ರಾಜ್ಯಾದ್ಯಂತ ಎಲ್ಲ ಸ್ಪರ್ಧೆಗಳಲ್ಲಿ ವಿಜಯಶಾಲಿಯಾಗಿ ನಮ್ಮ ತಾಲೂಕಿನವರು ತುಂಬ ಜನ ಗೆದ್ದು ಕೆಲವು ಪದಕಗಳನ್ನು ಪಡೆದಿರ್ತಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಿದ್ದೀವಿ. ಹಾಗೆ ಚಿತ್ರದುರ್ಗದ ಪೊಲೀಸ್ ಅಧಿಕಾರಿಗಳಿಂದ ನಮಗೆ ಒಳ್ಳೆಯ ತರಬೇತಿಯನ್ನು ಕೊಟ್ಟು ನಮ್ಮ ದೇಹವನ್ನು ದಂಡಿಸಿ ಒಳ್ಳೆಯ ಒಂದು ನಾಗರಿಕ ಬಂದೂಕ ತರಬೇತಿಯನ್ನು ನೀಡುತ್ತಿದ್ದಾರೆ. ಅವರಿಗೂ ಕೂಡ ತುಂಬ ಧನ್ಯವಾದಗಳು. ಜಿವಿಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.